ಮಹಾವೀರ್ ಜೈನ್ ಮತ್ತೆ ರಾಕೇಶ್ ಜೈನ್ ಅಂತ ಏನಿಬ್ರು ವ್ಯಕ್ತಿಗಳಿದ್ದಾರೆ, ಅವರಿಬ್ರು ಕೂಡ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು, ಬಿಜೆಪಿಯ ಸಕ್ರಿಯ ನಾಯಕರು. ಅವರು ಯೋಗಿ ಆದಿತ್ಯನಾಥ್ ಜೊತೆ, ಯಾರು ನಮ್ಮ ಉತ್ತರ ಪ್ರದೇಶ ಬಿಜೆಪಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆ, ಇನ್ನೊಬ್ಬ ಬಹಳ ಪ್ರಚೋದನೆಕಾರಿಯಾಗಿ ಮಾತಾಡುವಂಥ ತೆಲಂಗಾಣ ಎಮ್ ಎಲ್ ಎ ಇದ್ದಾರೆ, ಬಿಜೆಪಿ ಎಮ್ ಎಲ್ ಎ ರಾಜಾ ಸಿಂಗ್ ಅಂತ, ಅವ್ರ ಜೊತೆ. ಮತ್ತು ಅಫ್ಕೋರ್ಸ್ ಇಂಥದೆಲ್ಲ ಚಟುವಟಿಕೆಗಳಿದ್ದಾಗ ನಮ್ಮ ಕರ್ನಾಟಕ ನಾಯಕರು ದೂರ ಇರಲಿಕ್ಕೆ ಸಾಧ್ಯನಾ? ನಮ್ಮ ಚಿತಾಪುರ್ ಬಿಜೆಪಿ ಎಮ್ ಎಲ್ ಎ ಅಭ್ಯರ್ಥಿ ಇದ್ದಾರಲ್ಲ ಮಣಿಕಂಠ್ ರಾಠೋಡ್ ಜೊತೆ, ಮತ್ತು ಮಾಜಿ ಬಿಜೆಪಿ ಶಾಸಕರಾದಂಥ ವಾಲ್ಮೀಕಿ ನಾಯಕ್ ಅವರ ಮಗ ವಿಠಲ್ ನಾಯಕ್ ಜೊತೆ, ಇವರೆಲ್ಲರೂ ಕೂಡ ಅಧಿಕೃತವಾದಂಥ ಬಿಜೆಪಿ ಶಾಸಕರು, ಅಭ್ಯರ್ಥಿಗಳು ಮತ್ತು ಆಫೀಸ್ ಬೇರರ್ಸ್ ಪದಾಧಿಕಾರಿಗಳು, ಇವ್ರ ಜೊತೆ ಫೋಟೋ ಇದೆ. ನಾವು ಈ ಕಾರ್ಯಾಚರಣೆ ನಡೀತಾ ಇರೋದು ನಮ್ಮ ರಾಜ್ಯದ ಒಂದು ಆಸ್ತಿ ಉಳಿಸ್ಕೊಳ್ಳಿಕ್ಕೆ. ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ಇದು ನಿನ್ನೆ ಮೊನ್ನೆ ಹುಟ್ಟಿದಂಥ ಸಂಸ್ಥೆ ಇಲ್ಲ. ನಾಲ್ವಡಿ ಒಡೆಯರವರು, ಕೃಷ್ಣರಾಜ್ ಒಡೆಯರವರು 1916 ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಇದು. ಕರ್ನಾಟಕದ ಒಂದು ಹೆಮ್ಮೆಯ ಪದಾರ್ಥ ಪ್ರಾಡಕ್ಟ್ ಈ ಮೇಕ್ ಇನ್ ಇಂಡಿಯಾಕ್ಕಿಂತ ಮುಂಚೆ, ಪ್ರಧಾನಮಂತ್ರಿಯವರ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಂಕ್ಕಿಂತ ಮುಂಚೆ, ವೋಕಲ್ ಫಾರ್ ಲೋಕಲ್ ಪ್ರೋಗ್ರಾಂಕ್ಕಿಂತ ಮುಂಚೆನೆ ಇವೆಲ್ಲ ಪ್ರಾರಂಭ ಆದಂಥ ಸಂಸ್ಥೆಗಳು ಬೆಂಗಳೂರಿನಲ್ಲಿ. ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಸರ್ ಪ್ಯಾರಿಸಿಗೆ ಹೋಗೋ ಅವಕಾಶ ಸಿಕ್ಕಿತ್ತು ವರ್ಲ್ಡ್ ಟೂರಿಸಂ ಕಾನ್ಫರೆನ್ಸಿಗೆ. ಅಲ್ಲಿ ಪ್ರತಿಯೊಂದು ದೇಶನೂ ಕೂಡ ಅವರ ಏನು ಪ್ರವಾಸೋದ್ಯಮವನ್ನು ಉತ್ತೇಜಿಸಕ್ಕೆ ಒಂದು ಸ್ಟಾಲ್ ಹಾಕಿರ್ತಾರೆ, ಸಬ್ಸಿಡಿ ಏನು ಕೊಡ್ತಾರೆ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಗೆ ಬಂಡವಾಳ ಹೇಗೆ ತರೋದು ಅಂತ ಅಲ್ಲಿ ಇರ್ತದೆ. ಅಲ್ಲಿ ಫ್ರಾನ್ಸ್ಗೆ ಹೋದಾಗ ಎಲ್ಲರೂ ಕೂಡ ನಾನು ಕೇಳಿದ ಒಂದೇ ಮಾತು, ನೀವು ಫ್ರಾನ್ಸ್ನಲ್ಲಿ ಯಾಕೆ ನೀವು ಮೈಸೂರು ಸ್ಯಾಂಡಲ್ ಸೋಪನ್ನು ನೀವು ಒಂದು ರೀಟೇಲ್ ಆಗಿ ನೀವು ಓಪನ್ ಮಾಡಲ್ಲ ಅಂತ ಅವಾಗ ಕೇಳ್ತಾ ಇದ್ದೆ. ಅಂದರೆ ಇದು ವಿಶ್ವದಲ್ಲೇ ಹೆಸರು ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದು. ಅದಕ್ಕೆ ಇವತ್ತು ಬಿಜೆಪಿ ನಾಯಕರು ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ. ಇವರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೇಸೋದಿಲ್ಲ. ಇವರು ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು, ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನು ಮಾರಲಿಕ್ಕೆ ತಯಾರಾಗಿದ್ದಾರೆ. ಇವರೇ ನೋಡಿ ಆ ಮಹಾನ್ ಪುರುಷ ಮಹಾವೀರ್ ಜೈನ್, ಹೀ ಈಸ್ ವಿತ್ ಬಿಜೆಪಿ ಎಮ್ ಎಲ್ ಎ, ಎಲೆಕ್ಟೆಡ್ ಎಮ್ ಎಲ್ ಎ ಹೈದರಾಬಾದ್ ತೆಲಂಗಾಣ ಎಮ್ ಎಲ್ ಎ ಇವರು. ಅದರ ಜೊತೆ ಅದು ಹೊರತುಪಡಿಸಿ ಇದು ನೋಡಿ, ಇದಕ್ಕಿಂತ ಸಾಕ್ಷಿ ಏನು ಬೇಕಪ್ಪ ನಿಮಗೆ? ಬಿಜೆಪಿ ಅವರು ಕಷ್ಟಪಟ್ಟು ಏನು ಕನ್ನಡಿಗರು ಬೆವರು ಸುರಿಸಿ ಒಂದು ಬಂಡವಾಳ ಹಾಕಿದ್ದಾರೆ, ಕನ್ನಡಿಗರನ್ನ ಆಸ್ತಿ ಇವರು ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ, ಇದಕ್ಕೇನು ಹೇಳ್ತೀರಾ ಬಿಜೆಪಿಯವರೇ? ಇದು ಈಸ್ ಅಕ್ಯೂಸ್ಡ್, ಇವನೇ ಇರೋದು, ಇವ್ರ ಪಕ್ಕ ಇರೋದು ಬಿಜೆಪಿ ಶಲ್ಯ ಹಾಕೊಂಡಿ, ದಯವಿಟ್ಟು ನೋಡಿ ಬಿಜೆಪಿ ಶಾಲ್ ಹಾಕೊಂಡಿ, ಈಸ್ ಅ ಆಫೀಸ್ ಬೇರರ್. ಇವ್ರ ತಂದೆ ಅವರು ಮಾಜಿ ಶಾಸಕರಾಗಿದ್ರು, ದಿವಂಗತ ವಾಲ್ಮೀಕಿ ನಾಯಕರು, ಅವ್ರ ಪಾಪ ಒಳ್ಳೆಯವರಿದ್ರು, ಇವ್ರಿಗೆ ಯಾಕೆ ಈ ಬುದ್ಧಿ ಬಂದಿದೆಯೋ ಗೊತ್ತಿಲ್ಲ. ಆಮೇಲೆ ಅಫ್ಕೋರ್ಸ್ ಇದು ಯೋಗಿ ಆದಿತ್ಯನಾಥ್ ಅವರು, ಅದ್ರ ಜೊತೆ ಗ್ರೇಟ್ ಇವ್ರನ್ನ ಯಾರು ಇನ್ನೊಬ್ಬ ಇದನ್ನಲ್ಲ ಮಣಿಕಂಠ್ ರಾಠೋಡ್, ಬಿಜೆಪಿ ಒಫಿಷಿಯಲ್ ಕ್ಯಾಂಡಿಡೇಟ್ಸ್ ಇವರಲ್ಲ,